ಇನ್ನೇನೆಲ್ಲ ಸುಸೂತ್ರ ಅನ್ನೋ ಅಷ್ಟರಲ್ಲಿ ಏನೋ ಇಕ್ಕಟ್ ಮಾಡಿದ್ರಲ್ಲ ಅಜ್ಜಿಗೆ ಅರಿವೇ ಚಿಂತೆ ಆದ್ರೆ ಮೊಮ್ಮಗಳು ಇನ್ನೇನೋ ಚಿಂತೆ ಅಂತೆ ಅವರ ಚಿಂತೆ ಅವರಿಗೆ ನಮ್ಮ ಚಿಂತೆ ನಮಗೆ ಅವರು ಊರಿಗೆ ದೊಡ್ಡೋರು ಇರಬಹುದು ಆದ್ರೆ ನಾನು ಈ ಮನೆಗೆ ದೊಡ್ಡವಳು ನಾನು ಹೇಳ್ದಂಗೆ ನಡೆಯಬೇಕು ನಮಗೇನು ಒಪ್ಪಿಗೆ ಆದ್ರೆ ಮನೆ ಹಿರಿಯರವರು ಅವರ ಮಾತಕ್ಕೆ ಬೆಲೆ ಕೊಡಬೇಕಲ್ವಾ ಒಳ್ಳೆದು ಕೆಟ್ಟದ್ದು ಕಂಡವರು ರಾಮ ದಶರಥನ ಮಾತು ಮೀರಿದವನಲ್ಲ ಹಾಗೆ ನಾನು ಅಮ್ಮ ಹಾಕಿದ ಗೆರೆ ಇದುವರೆಗೂ ಮೀರಿಲ್ಲ ಅವರ ಮಾತು ಕಡ್ಡಿ ಮುರಿದ ಹಾಗೆ ಏನು ಯಜಮಾನರೆ ಒಂದು ಇತ್ಯರ್ಥ ಮಾಡೋಣಂತೆ ಬನ್ನಿ ಒಳಗೆ ಒಪ್ಪೋಣ ವಯಸ್ಸಿನಲ್ಲಿ ಹಿರಿಯರಷ್ಟೇ ಅವರು ಯಾವುದೋ ಭವಿಷ್ಯಕ್ಕಿಂತ ವೇದಶಾಸ್ತ್ರ ದೊಡ್ಡದಲ್ವಾ ಅಲ್ಲಿಗೆ ನಮ್ಮ ನಿರ್ಣಯಕ್ಕೆ ಬೆಲೆನೇ ಇಲ್ವಾ ನಿರ್ಣಯ ಅವರು ಮಾಡಿರಬಹುದು ಆದರೆ ನಿರ್ಧಾರ ಯಾವಾಗಲೂ ನಮ್ಮದೇ ಶಾಸ್ತ್ರ ಪುರಾಣ ಇಲ್ಲ ಓದೋದಿಕ್ಕೆ ಅನುಭವ ಆಶೀರ್ವಾದ ಯಾವಾಗಲೂ ಬದುಕೋಕೆ ಈ ಮನೆ ಹಿರಿಕರಿಲ್ದಲೇ ಮದುವೆನಾ ಮನೆ ಹಿರಿಕರು ಬಂದು ಆಶೀರ್ವಾದ ಮಾಡಿ ಹರಸಿದ್ರೇನೆ ಮಧು ಮಕ್ಕಳಿಗೆ ಒಳ್ಳೆಯದಾಗೋದು ಅವರು ಬಾಳು ಸುಗಮವಾಗೋದು ನೆಮ್ಮದಿ ಆಗೋದು ಇನ್ನಲ್ಲಿ ನೆಮ್ಮದಿ ಎಲ್ಲ ಸರಿ ಹೋಯ್ತು ಎಲ್ಲ ಸಂತೋಷವಾಗಿ ನಡೆದು ಹೋಗುತ್ತೆ ಅನ್ನೋಷ್ಟರಲ್ಲಿ ಇಟ್ರಲ್ಲ ನಿಮ್ಮ ತಾಯಿ ಅಡ್ಡಗೋಡೆ ಮೇಲೆ ದೀಪ ಏನೋ ಅವರ ನಂಬಿಕೆ ಭವಿಷ್ಯ ನಂಬಿದ್ದಾರೆ ನಾವು ಅವರ ಮಾತಿಗೆ ಬೆಲೆ ಕೊಡಬೇಕಲ್ಲ ನಂಬಿಕೆ ಏನು ನಂಬಿಕೆ ಏನು ನಂಬಿಕೆ ಅಂದೆ ಒಂದಲ್ಲ ಎರಡಲ್ಲ 22 ವರ್ಷಗಳು ಕಳೆದು ಹೋಯ್ತು ಇದಾರೋ ಇಲ್ವೋ ಅನ್ನೋ ಮಾಹಿತಿ ಇಲ್ಲ ಬದುಕಿದ್ರು ಬಂದೇ ಬರ್ತಾರೆ ಅಂತ ಹೇಗೆ ನಂಬೋದು ಬರ್ತಾರೋ ಇಲ್ವೋ 22 ವರ್ಷನೇ ಕಾದಿದ್ದೀವಿ ಅಹಲ್ಯ ಕಲ್ಲಾಗಿ 100 ವರ್ಷ ಕಾಯಲಿಲ್ವಾ ರಾಮ ಬರಲಿಲ್ವಾ ಅಮ್ಮನಿಗೆ ಭವಿಷ್ಯವಾಣಿ ಆಗಿದೆ ಅದನ್ನ ಅವರು ನಂಬಿಕೊಂಡಿದ್ದಾರೆ ಆ ನಂಬಿಕೆನ ನಾವು ಬೆಂಬಲಿಸಬೇಕಲ್ವಾ ಅದಕ್ಕಾಗಿ ಉಸಿರಿಡಿಕೊಂಡು ಕಾದಿದೆ ಆ ಜೀವ ಅದನ್ನ ಕಾಯೋದು ಮಗಳ ಮದುವೆಗಿಂತ ಮುಖ್ಯ ಅಲ್ವಾ ಯಜಮಾನರೆ ಇನ್ನು 2 ತಿಂಗಳಿಗೆ ಉತ್ಸವ ಶ್ರೀಚಕ್ರ ಉದ್ಭವ ಆಗೋ ಪುಣ್ಯ ದಿನ ಅಷ್ಟರವರೆಗೂ ಕಾದು ಬಿಡೋಣ ಕಾಯಲೇಬೇಕು ಅವರ ಚಿಂತೆ ಅವರಿಗಿದ್ರೆ ನಮ್ಮ ಚಿಂತೆ ನಮಗೂ ಇರುತ್ತೆ ನಾವು ಹೆಣ್ಣಿನ ಕಡೆವರೇ ಇರಬಹುದು ಆದ್ರೆ ಸಂಬಂಧ ಬೇಡ್ಕೊಂಡು ಬಂದಿರೋರು ಅವರು ಕಾಯಲೇ ಬಿಡು ನೋಡೋದೇನೋ ವಿದ್ಯಾ ಹೆದರಿಬಿಟ್ಲು ನಿಮ್ಮ ಮಹಾತಾಯಿ ನನಗೆ ಮದುವೆ ನಿಶ್ಚಯ ಆದ್ರೆ ನಾನು ಈ ಮನೆಯಿಂದ ಹೊರಗೆ ಹೋಗೋದ್ರೊಳಗಡೆ ಅವಳನ್ನ ಹೊರಗೆ ಹಾಕ್ತೀನಿ ಅಂತ ಸವಾಲು ಹಾಕಿದ್ದೆ ನನ್ನ ಮದುವೆ ನಿಶ್ಚಯ ಆಗಿ ಅವಳನ್ನ ಆಚರಿಸಿದ್ರೆ ತನ್ನ ಬೆಚ್ಚಗಿರೋ ಪೀಠ ಕೈ ತಪ್ಪ ಹೋಗುತ್ತೆ ದಿನ ನಡೆಯೋ ಮಂಗಳಾರತಿ ನೈವೇದ್ಯ ಅಭಿಷೇಕಗಳು ತಪ್ಪ ಹೋಗುತ್ತೆ ಅದಕ್ಕೆ ಹೆದರಿ ನನ್ನ ಮದುವೆ ನಿಲ್ಸಕ್ಕೆ ಬಂದಿದ್ದಾಳೆ ಮೋಸಗಾತಿ ಸುಮ್ಮನೆ ತಾಯಿ ಈಗಲೇ ರಾಧಾ ಅಂತ ಮತ್ತೆ ಶುರು ಮಾಡಬೇಡ ಸ್ವಲ್ಪ ಗಂಭೀರವಾಗಿರು ಕುತಂತ್ರಿಕಣ್ಣಮ್ಮ ಅವಳು ಅವಳಿಗೆ ಹೆದರಿ ನಾನು ಅವಳ ಕಾಲು ಹಿಡ್ಕೊಳ್ತೀನಿ ಅಂತ ಏನೇನೋ ದೊಂಬರಾಟ ಮಾಡಿದ್ಲು ಆಗ್ಲಿಲ್ಲ ಈಗ ಇನ್ನೊಂದು ಆಟ ಶುರು ಮಾಡಿದಾಳೆ ಹಾಗಿದ್ರೆ ಈ ಮದುವೆ ನಿಂತು ಹೋಗುತ್ತೇನೆ ಅಕ್ಕ ಅಷ್ಟು ಸುಲಭವಾಗಿ ನಿಮ್ಮ ಮಹಾತಾಯಿ ಸೋಲು ಒಪ್ಪಿಕೊತಾಳ ಅವಳಾಟ ಅವಳಾಡ್ಲಿ ನನ್ನ ಆಟ ನಾನು ಆಡ್ತೀನಿ ಈ ಮದುವೆ ನಿಲ್ಸಕ್ಕೆ ಏನೇನು ಮಾಡಬೇಕು ಅವಳು ಮಾಡ್ಲಿ ಈ ಮದುವೆ ನಡೆಯೋದಕ್ಕೆ ಏನೇನು ತಯಾರಿ ಬೇಕು ಅದು ನಾನು ಮಾಡ್ಕೋತೀನಿ ಆಗಲೇ ಈ ಆಟದಲ್ಲಿ ಒಂದು ಕಳೆ ಇರುತ್ತೆ ಶೇಖರಿ ನಾನು ಏನಾದರೂ ಹೇಳ್ತೀನಿ ಏನಾದರೂ ಮಾಡ್ತೀನಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅದನ್ನ ನೀನಾದರೂ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡೆ ಯಜಮಾನ್ರೆ ನನಗೆ ಆ ಸೂಕ್ಷ್ಮಗಳೆಲ್ಲ ಅರ್ಥ ಆಗೋ ಹಾಗಿದ್ದಿದ್ರೆ ನಾನು ಯಾಕೆ ಅಡುಗೆ ಮಾಡ್ಕೊಂಡಿರ್ತಿದ್ದೆ ನನಗೆ ಅರ್ಥ ಆಗೋದು ಒಂದೇ ನನಗೆ ಅಮ್ಮ ಮುಖ್ಯ ಅವರ ಒಪ್ಪಿಗೆ ಮುಖ್ಯ ನೋಡು ಉತ್ಸವಕ್ಕೆ ಮುಂಚೆ ಮದುವೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗ್ಬೋದೇನೋ